ಸಖತ್ ರೆಸ್ಪಾನ್ಸ್ ಸಿಗ್ತಾ ಇದೆ ಸತತ 12ನೇ ದಿನದ ಯಾತ್ರೆ ಮುಂದುವರೆದಿದೆ ದೊಡ್ಡಬಳ್ಳಾಪುರಕ್ಕೆ ಆಗಮಿಸಿದ ಯಾತ್ರೆಗೆ ಭವ್ಯ ಸ್ವಾಗತ ನೀಡಲಾಯಿತು ಪೂರ್ಣಕುಂಭ ಮತ್ತು ಹಣ್ಣಿನ ಹಾರ ಹಾಕುವ ಮೂಲಕ ಕುಮಾರಣ್ಣನಿಗೆ ಜೈಕಾರವನ್ನ ಕಾರ್ಯಕರ್ತರು ಹಾಕಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಸಿಎಂ ಹೆಚ್ಡಿ ಕುಮಾರಸ್ವಾಮಿ 2023 ರ ಏಪ್ರಿಲ್ ನಲ್ಲಿ ಚುನಾವಣೆಗಳು ಬರ್ತಾ ಇವೆ ಆ ಚುನಾವಣೆಯಲ್ಲಿ ಪ್ರಾದೇಶಿಕ ಪಕ್ಷಕ್ಕೆ ಬೆಂಬಲಿಸಿ ಯುವಕ ಯುವತಿಯರಿಗೆ ಸ್ವಂತ ಉದ್ಯೋಗ ಸೇರಿದಂತೆ ಇತರೆ ಜನಪರ ಯೋಜನೆಗಳನ್ನು ಅಧಿಕಾರಕ್ಕೆ ಬಂದ್ರೆ ಜಾರಿಗೆ ತರೋದಾಗಿ ಹೇಳಿದರು ಚುನಾವಣೆ ಹತ್ತಿರ ಬರ್ತಾ ಇದ್ದಂತೆ ಎಲ್ಲಾ ಪಕ್ಷಗಳಿಂದಲೂ ಕೂಡ ಚುನಾವಣೆಗೆ ಭರ್ಜರಿ ತಯಾರಿ ಆರಂಭವಾಗಿದೆ ಬಿಜೆಪಿ ಕಾಂಗ್ರೆಸ್ ನಂತೆ ಜೆಡಿಎಸ್ ಪಕ್ಷವೂ ಕೂಡ ಈ ವಾರ ಈ ಸರ್ತಿ ಪಂಚರತ್ನ ಯಾತ್ರೆಯ ಮೂಲಕ ತನ್ನ ಚುನಾವಣೆಯ ತಯಾರಿಯನ್ನ ಆರಂಭಿಸಿದೆ ಈ ಪಂಚರತ್ನ ಯಾತ್ರೆಗೆ ಇದೀಗ ಸಖತ್ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ ಇದೀಗ ಯಾತ್ರೆ 12ನೇ ದಿನಕ್ಕೆ ಕಾಲಿಟ್ಟಿದ್ದು ಯಾತ್ರೆ ಮುಂದುವರಿತಾ ಇದೆ ದೊಡ್ಡಬಳ್ಳಾಪುರದಲ್ಲಿ ಈ ಪಂಚರತ್ನ ಯಾತ್ರೆ ಆಗಮಿಸಿದೆ ಈ ಸಂದರ್ಭದಲ್ಲಿ ಈ ಯಾತ್ರೆಗೆ ಭವ್ಯ ಸ್ವಾಗತವನ್ನು ನೀಡಲಾಯಿತು ಪೂರ್ಣಕುಂಭ ಮತ್ತು ಹಣ್ಣಿನ ಹಾರವನ್ನು ಹಾಕುವ ಮೂಲಕ ಕುಮಾರಸ್ವಾಮಿ ಅವರಿಗೆ ಕಾರ್ಯಕರ್ತರು ಜೈಕಾರ ಹಾಕಿದರು ಹಾಗೆ ಈ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಮಾತಾಡಿದರು 2023 ರ ಏಪ್ರಿಲ್ ನಲ್ಲಿ ಚುನಾವಣೆ ಬರ್ತಾ ಇದೆ ಆ ಚುನಾವಣೆಯಲ್ಲಿ ಪ್ರಾದೇಶಿಕ ಪಕ್ಷಕ್ಕೆ ಎಲ್ಲರೂ ಕೂಡ ಬೆಂಬಲವನ್ನು ಸೂಚಿಸಬೇಕು ಯುವಕ ಯುವತಿಯರಿಗೆ ಸ್ವಂತ ಉದ್ಯೋಗ ಸೇರಿದಂತೆ ಹಾಗೂ ಇತರ ಜನಪರ ಕಾರ್ಯಕ್ರಮಗಳನ್ನ ಯೋಜನೆಗಳನ್ನ ನಾವು ಅಧಿಕಾರಕ್ಕೆ ಬಂದ್ರೆ ಜಾರಿಗೆ ತರೋದಾಗಿ ಭರವಸೆಯನ್ನ ನೀಡಿದ್ದಾರೆ कार्यक्रम अरस्वी कम होराटे तम गमन पंचरत् योजना राज्य हलवु समस्या
ಒಂದು ಉಪಯುಕ್ತವಾದ ಪರಿಹಾರವನ್ನು ಕೊಡ್ತಕ್ಕಂತ ಕಾರ್ಯಕ್ರಮಗಳು ಉಚಿತವಾದಂತ ಶಿಕ್ಷಣ ಎಲ್ಲಾ ಕುಟುಂಬಗಳಿಗೂ ಸಂಪೂರ್ಣವಾದ ಆರೋಗ್ಯದ ರಕ್ಷಣೆ ನಮ್ಮ ರೈತರು ಮಾಡಿರ್ತಕ್ಕಂತ ಒಂದು ಕೃಷಿಯ ಕೆಲಸದಲ್ಲಿ ಯಾವ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ ಅವರು ಯಾವುದೇ ರೀತಿಯ ಸಾಧಕ ರಾಜಕೀಯ ಸಂಬಂಧಿತ ರೀತಿಯ ಕೆಲವು ಯೋಜನೆಗಳನ್ನು ತೆರೆದುಕೊಳ್ತಕ್ಕಂಥದ್ದು ಈ ಒಂದು ಪರಿಸರಂತ ಕಾರ್ಯಕ್ರಮದ ಉದ್ದೇಶಗಳೇನಿದೆ ಯುವಕರಿಗೆ ಉದ್ಯೋಗ ಮತ್ತು ನಮ್ಮ ಸಹೋದರಿಯರು ಸ್ವಾವಲಂಬಿಗಳಾಗಿ ದೊರೆತಕ್ಕಂಥ ಕೆಲವು ಕಾರ್ಯಕ್ರಮಗಳು ಮನೆಯಿಂದ ಇರ್ತಕ್ಕಂಥ ಕುಟುಂಬಗಳಿಗೆ ಒಂದು ಮನೆಯನ್ನು ಕಲ್ಪಿಸ್ತಕ್ಕಂಥದ್ದು ಮತ್ತು 65 ವರ್ಷ ಮೇಲ್ಪಟ್ಟಂತ ಈ ನಾಡಿನ ಎಲ್ಲ ಕುಟುಂಬದ ತಂದೆ ತಾಯಿಗಳಿಗೆ ಅವರು ಬದುಕಿರುವವರಿಗೆ ಕೊನೆಗಾಲದಲ್ಲಿ ನೆಮ್ಮದಿಯ ಬದುಕನ್ನು ಅವರು ಸಿಗಬೇಕು ಅಂತಕ್ಕಂಥ ದೃಷ್ಟಿಯಿಂದ 5,000 ರೂಪಾಯಿಗಳ ಗೌರವ ಧನವನ್ನ ಆ ತಂದೆ ತಾಯಿಗಳಿಗೆ ಕೊಡ್ತಕ್ಕಂಥದ್ದು ಅದರಂತೆ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪುಗಳು ಸಾಲ ಮನ್ನಾ ಆಗಬೇಕು ಅಂತಕ್ಕಂಥದ್ದು ಹೇಳ್ತಾ ಇದ್ದೇವೆ ನಿಮ್ಮ ಸಂಪೂರ್ಣ ಸಾಲವನ್ನ ಸರ್ಕಾರ ರಚನೆಯಾದ 24 ಗಂಟೆಯೊಳಗೆ ಕಾಲವನ್ನು ಮನ್ನಾ ಮಾಡ್ತಾ ಈ ಹಲವಾರು ಕಾರ್ಯಕ್ರಮಗಳನ್ನ ನಾವೇನು ಈ ರಾಜ್ಯದ ಪ್ರತಿ ಕುಟುಂಬದ ಆರ್ಥಿಕ ಶಕ್ತಿಯನ್ನ ವೃದ್ಧಿಗೊಳಿಸ್ತಕ್ಕಂಥದ್ದಕ್ಕೆ ನಿಮ್ಮ ಬದುಕನ್ನ ಮತ್ತು ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಮುಂದೆ ಒಳ್ಳೆಯ ಉತ್ತಮವಾದ ಅಡಿಪಾಯವನ್ನು ಹಾಕಿದ್ದೀವಿ ಇನ್ನೊಂದು ಸಂಚರಂತ ಯೋಜನೆಗಳು ಅತ್ಯಂತ ಉಪಯುಕ್ತವಾಗಿದ್ದಾವೆ ಅದರಲ್ಲಿ ನಾನು ಎಲ್ಲ ಮಾಹಿತಿಗಳನ್ನ ನಿಮ್ಮ ಮನೆಗಳಿಗೆ ಕರಪತ್ರಗಳ ಮುಖಾಂತರ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇವೆ ನಾವು ಈ ಎಲ್ಲ ವಿಷಯಗಳನ್ನ ಮಾತಾಡಲಿಕ್ಕೆ ಹೋದ್ರೆ ಕನಿಷ್ಠ 2-3 ಗಂಟೆಗಳ ಕಾಲ ನಿಮ್ಮ ಮುಂದೆ ಸಮಯ ತೆಗೆದುಕೊಳ್ಬೇಕು ಇವತ್ತು ಬೆಳಗ್ಗೆಯಿಂದ ಈಗಾಗಲೇ ಸುಮಾರು 15-18 ಸಭೆಗಳು ಏನ್ ಮಾಡ್ಕೊಂಡಿದ್ದಾರೆ ಹಳ್ಳಿಗಳಿಗೆ ಭೇಟಿ ಕೊಡ್ತಿದ್ರು ಇನ್ನು ದೊಡ್ಡಬಳ್ಳಾಪುರಕ್ಕೆ ನಾವು ಎಂಟ್ರಿ ಆಗಬೇಕಾಗಿದೆ ಇವತ್ತು ರಥಯಾತ್ರೆ ಕಾರ್ಯಕ್ರಮ ದೊಡ್ಡಬಳ್ಳಾಪುರದಲ್ಲಿ ಆದರೆ ಈಗ ಈ ಮಾಡಿದಲ್ಲಿ ಕೊನೆಯ ಸಭೆ ಅಂತ ಹೇಳ್ತಾ ಇದ್ದಾರೆ ಇವತ್ತು ನಿಮ್ಮಲ್ಲಿ ಕೊನೆಯ ಒಂದು ಸಭೆಯಲ್ಲಿ ನಿಮ್ಮಲ್ಲಿ ಕೈ ತೋರಿಸಿ ಮನವಿ ಮಾಡ್ತೇನೆ ಈ ರಾಜ್ಯದಲ್ಲಿ ಒಂದು ಜನಪರವಾದಂತಹ ಸರ್ಕಾರವನ್ನು ತರಲಿಕ್ಕೆ ನಾರಾಯಣ ಸ್ವಾಮಿಯವರಿಗೆ ತಾವು ಆಶೀರ್ವಾದ ಮಾಡಿದ್ರೆ ನನ್ನ ಹೋರಾಟಕ್ಕೆ ಅದು ಒಂದು ಬಲವನ್ನು ಕೊಟ್ಟಾಗಿರ್ತಕ್ಕಂಥ ಮಾತನ್ನು ಹೇಳಿ ಮತ್ತೊಮ್ಮೆ ನಾವೆಲ್ಲರೂ ಅತ್ಯಂತ ಅಭಿಮಾನದಿಂದ ನನಗೆ ಸ್ವಾಗತ ಕೊಟ್ಟಿದ್ದೀರಿ ಭಗವಂತ ನಿಮ್ಗೆ ಒಳ್ಳೆಯದನ್ನು ಮಾಡಲಿ ಅಂತಕ್ಕಂಥ ಶುಭಾರಿಸಿ ದೇವರಿಗೆ ಪ್ರಾರ್ಥನೆಯನ್ನು ಮಾಡಿ ನಾನು ಈ ಮಾತುಗಳನ್ನು ಮುಗಿಸ್ತೇನೆ ಜೈ ಜಯ ಕನ್ನಡ ಕುಮಾರ್.